ಮುದ್ದು ಬಂಗಾರ. ಏನು ವ್ಯತ್ಯಾಸ ಆಗೋದಿಲ್ಲ ಅಂದ್ರೆ ಮತ್ತೆ ಸಿಹಿ ಯಾಕೆ ಅವನನ್ನು ಕಾಪಾಡಿದ್ಲು? ಮತ್ತೆ ಹಾ, ನಾನು ಅವನಿಗೆ ಹೇಳಿ ಬಂದಿದ್ದೀನಿ, ಇದು ನನ್ನ ತಾತನ ಪ್ರಾಪರ್ಟಿ, ನಿನ್ನ ಗೇಟನ್ನ ಹೊರಗೆ ನಿಂತ್ಕೊ ಅಂತ. ಅವನು ಗೇಟಿನ ಹೊರಗೆ ಹೋಗು ಆಯ್ತು, ಈಗೊಂದು ಮತ್ತೆ ಒಳಗೆ ಬರೋದಿಲ್ಲ. ನಿಮ್ಮೆಲ್ಲರ ಹತ್ರ ಒಂದೇ ಕೇಳ್ಕೊಳ್ಳೋದು, ನೀವೆಲ್ಲರೂ ಒಂದು ಚಿಂತೆ ಬಿಟ್ಬಿಡಿ. ಒಂದು ವ್ಯಕ್ತಿಯಿಂದಾಗಿ ನಮ್ಮ ಯಾರ ಜೀವನನೂ ನಿಲ್ಲೋದಿಲ್ಲ. ಅಜ್ಜಿ, ನಿಮ್ಮ ಆರೋಗ್ಯ ಸರಿಯಿಲ್ಲ, ನೀವು ಪ್ಲೀಸ್ ಆಕಾಶ್ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಬಿಡಿ. ಚಿಂತೆ ಬಿಟ್ಬಿಡಿ ಅಂತ ಹೇಳೋದು ತುಂಬಾ ಸುಲಭ, ಆದ್ರೆ ಚಿಂತೆ ಅಂತೂ ಆಗುತ್ತಲ್ವಾ? ಅವನ ಉಪಸ್ಥಿತಿ ಸಿಹಿಗೆ ಯಾವಾಗ್ಲೂ ನೆನಪಿಸ್ತಾನೇ ಇರುತ್ತೆ. ಅವರಿಬ್ರು ಸಂಬಂಧದ ಬಗ್ಗೆ ಸಿಹಿ ಮನಸ್ಸು ಯಾವಾಗ್ಲೂ ಅಶಾಂತಿಯಿಂದ ಇರುತ್ತೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ ನನ್ಗೆ. ಏನ್ ಮಾಡೋದು ಅಂತ ಸಿಹಿ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಳ್ಳೇಬೇಕು. ಒಂದ್ ವೇಳೆ ಅವಳು ಸ್ಪೆಷಲ್ ಮುಗುಳ್ನಗೆ ಈಗ ಮತ್ತೆ ಅದೇ ಆಕ್ಟರ್ನ ನೆನಪಿಸ್ಕೊಳ್ತಿದ್ದೆ ಅಂತ ಹೇಳ್ಬೇಡ, ಸುಳ್ಳು ಹೇಳಿದ್ರೆ ಕೊಡ್ತೀನಿ ಈಗ. ಅಂತದ್ ಏನೂ ಇಲ್ಲ ಅಪ್ಪ, ಹಾಗೇನಾದ್ರೂ ಆದ್ರೆ ಎಲ್ರಿಗಿಂತ ಮುಂಚೆ ನಾನು ನಿಮ್ಗೆ ಹೇಳ್ತೀನಿ. ಇವ್ನು ಯಾಕೆ ಹೀಗ್ ಮಾಡ್ತಿದ್ದಾನೆ? ಈ ಸ್ಥಿತಿಗೆ ಎರಡು ಕಾರಣ ಇರುತ್ತೆ. ಒಂದು ತಲೆ ಕೆಟ್ಟಿರುವಾಗ, ಇನ್ನೊಂದು ಮನುಷ್ಯ ಪಶ್ಚಾತ್ತಾಪ ಪಡ್ತಿದ್ದಾಗ. ಅವನು ತನ್ನ ನಿಜವಾದ ಪ್ರೀತಿನ ಪ್ರೂವ್ ಮಾಡೋದಕ್ಕೆ ಬಯಸ್ತಿದ್ದಾನೆ. ನಾನು ಅವನ ಕಣ್ಣಲ್ಲಿ ನಿಜವಾದ ಪ್ರೀತಿ ಮತ್ತೆ ಪಶ್ಚಾತ್ತಾಪ ನೋಡಿದೆ. ಅದಕ್ಕೇನೆ ಇವನಿಗೆ ಜಾಮೀನ್ ಕೊಡಿಸ್ಬೇಕು ಅಂತ ನನ್ಗೆ ಅನ್ಸಿದ್ದು. ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಪ್ಲೀಸ್. ನೀವೇ ಆಕಾಶ್ಗೆ ಜಾಮೀನ್ ಕೊಡ್ಸಿದ್ದ? ಸಿಹಿ ಯಾವ ಪರಿಸ್ಥಿತಿನಲ್ಲಿದ್ದಾಳೆ ಅಂತ ನೋಡಿದ ಮೇಲೆ ಕೂಡ ನೀವು ಆಕಾಶ್ಗೆ ಜಾಮೀನ್ ಕೊಡಿಸಿದ್ರ? ನಮ್ಮ ಪರಿವಾರದ ಕಡೆಯಿಂದ ಒಂದ್ಸಲ ಕೂಡ ಯೋಚನೆ ಮಾಡ್ಲಿಲ್ವಾ? ಅವನು ನಾಲ್ಕು ದಿನದಿಂದ ಹೊರಗಡೆ ನಿಂತ್ಕೊಂಡು ತಮಾಷೆ ಮಾಡ್ತಿದ್ದಾನೆ. ಅಕ್ಕ ಪಕ್ಕದ ಮನೆಯವರೆಲ್ಲ ಬಂದು ನಮ್ಮ ಹತ್ರ ಕೇಳ್ತಿದ್ದಾರೆ, ನಿಮ್ಗೆ ಇದ್ರ ಬಗ್ಗೆ ಯೋಚನೆ ಇಲ್ಲ ಅಲ್ವಾ? ಕ್ಷಣದಲ್ಲಿ ಅದು ಬೇಕಾಗಿಲ್ಲ, ಆದ್ರೆ ನನ್ನ ಹತ್ರ ನನ್ನದೇ ಕಾರಣ ಇತ್ತು. ಕಾರಣನ ನಿಮ್ಗಂತ ಯಾವ ಕಾರಣ ಕಾಣಿಸ್ತು ಮಿಸ್ಟರ್ ರಾಜೀವ್? ನೀವೇ ಹೋಗಿ ಆಕಾಶ್ಗೆ ಜಾಮೀನ್ ಕೊಡ್ಸೋ ಅಂತದ್ದು, ಅದು ಸಿಹಿ ಇಂತ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ? ನೀನ್ ಪ್ರಶ್ನೆ ಕೇಳ್ತಿದ್ಯಾ, ನಾನು ಉತ್ತರ ಕೊಡ್ಲಾ? ನಾನ್ ಮುಕ್ತಾಳ್ ಜೊತೆ ಅಲ್ಲಿ ಬಂದಿದ್ದು ಬರೀ ಮದ್ವೆ ನಿಲ್ಸಕ್ಕಷ್ಟೇ. ಆಗ ಆಕಾಶ್ ಕಣ್ಣಲ್ಲಿ ಬರೀ ಮೋಸ ಮತ್ತೆ ಸುಳ್ಳಿತ್ತು. ಇದು ಹಳೆ ವಿಷಯ ಮಿಸ್ಟರ್ ರಾಜೀವ್. ನಾನು ಒಬ್ನೇನೆ ಅವನಿಗೆ ಶಿಕ್ಷೆ ಕೊಟ್ಟಿದ್ದು. ಅವನೆಲ್ಲ ಕೆಟ್ಟ ಕೆಲ್ಸನ ಅವನಿಗೆ ನೆನಪಿಸ್ತಾ ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದೆ. ಮತ್ತೆ ನಾನೇ ಅವನ ಕಣ್ಣಲ್ಲಿ ಬದಲಾವಣೆ ಕಂಡೆ.
ಪಶ್ಚಾತ್ತಾಪನ್ ಕಂಡೆ ನಿಜವಾದ ಪ್ರೀತಿನ ಕಂಡೆ ಆದ್ರೆ ನನಗೆ ಅನ್ಸುತ್ತೆ ಅವರಿಬ್ಬರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಡಿಸಿಷನ್ ಸಿಹಿದೇ ಆಗಿರುತ್ತೆ ಆದ್ರೆ ಅವರಿಬ್ಬರಿಗೂ ಒಂದು ಅವಕಾಶ ಕೊಡಬೇಕು ನನಗೆ ಕೊಡಬೇಕು ಅನ್ನಿಸ್ತಾ ಇಲ್ಲ ನೀವು ಬಹುಶಃ ಕನ್ಫ್ಯೂಸ್ ಆಗಿದ್ದೀರಾ ಆದ್ರೆ ಸಿಹಿ ಇಸ್ ವೆರಿ ಕ್ಲಿಯರ್ संबंध इदेल्ला हृदय विषय न्यायालय ಬಹುಶಃ ಅರ್ಥ ಮಾಡ್ಕೊಂತಾ ಇಲ್ಲ ಸಿಹಿ ಮನಸಲ್ಲಿ ಏನು ಅನ್ನಿಸ್ತಿರಬಹುದು ಅಂತ ಎಷ್ಟು ಕಷ್ಟ ಆಗ್ತಿರಬಹುದು ಅವಳಿಗೆ ಆ ಆಕಾಶ ಹೊರಗಡೆ ನಿಂತುಕೊಂಡು ಏನೆಲ್ಲ ಮಾಡ್ತಿದಾನೋ ಅದರ ಪರಿಣಾಮ ಸಿಹಿ ಮೇಲೆ ಆಗ್ತಾ ಇದೆ ನನ್ನ ಪಾಲಿಗೆ ಸಿಹಿ ಮತ್ತೆ ಮುಕ್ತಾಲಿ ಯಾವುದೇ ಭೇದ ಇಲ್ಲ ನಿನಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ ನಾನು ಇಚ್ಛಾ ಅವರ ಮಗಳಿಗೆ ಅವಳು ಕಷ್ಟಪಡುವಂತ ಕೆಲಸ ಯಾವುದನ್ನ ಮಾಡ್ತಿದೀನಿ ಅಂತ ನಾನು ಕೇವಲ ಅವರಿಬ್ಬರಿಗೂ ಒಂದು ಅವಕಾಶ ಕೊಡೋದಕ್ಕೆ ಬಯಸ್ತಾ ಇದೀನಿ As adults, ಅವರು ತಮ್ಮ ಜೀವನದ ನಿರ್ಧಾರ ಸ್ವತಃ ಮಾಡಿ ನೀವು ಯಾಕೆ ಅರ್ಥ ಮಾಡ್ಕೊಂತಿಲ್ಲ ಸಿಹಿಗೆ ಆಕಾಶಕ್ಕೆ ಇನ್ನೊಂದು ಅವಕಾಶ ಕೊಡೋದಕ್ಕೆ ಇಷ್ಟ ಇಲ್ಲ ಮತ್ತೆ ಆಕಾಶ ಅವಳ ಜೀವನದಲ್ಲಿ ಬರೋದಕ್ಕೆ ಅವಳು ಇಷ್ಟ ಪಡ್ತಿಲ್ಲ Why don't you just understand ಸೋ ನೀನೇ ತೀರ್ಮಾನ ಮಾಡ್ಬಿಟ್ಟೆ On our behalf ಯಾವತ್ತಿನ ಹಾಗೇನೆ ಪ್ರತಿ ಸಲ ತರ ನಿನಗೆ ಅನಿಸ್ತಾ ಇದೆ ನಿನಗೆ ಏನು ಸರಿ ಅನ್ಸುತ್ತೋ ಅದು ಬೇರೆಯವರಿಗೂ ಸರಿ ಅಂತ ಅನ್ಸಲಿ ಅಂತ ನೀನೇ ಸರಿ ಅಂತ ಹೋಗಿ ಬೇರೆಯವರನ್ನು ಕೇಳು ಅವರಿಗೆ ಏನು ಅನ್ಸುತ್ತೆ ಅಂತ सरीनो अल्वा मन बनोदे प्रीति ನಾನಿಲ್ಲಿಗೆ ಸಿಹಿ ವಿಷಯ ಮಾತಾಡಕ್ಕೆ ಬಂದಿತ್ತು ಮುಂಚೆನೂ ನಿಮಗೆ ನನ್ನ ನಿರ್ಧಾರಗಳು ಒಪ್ಪಿಗೆ ಆಗ್ತಾ ಇರಲಿಲ್ಲ अर्थ माडसो प्रयत्न माड्तीनि सिहि आकाश न मत्ते तन जीवनदल्लि बयस्ता इल्ल अंत नानु निमगे साबीत माड तोरिस्तीनि मत्ते निन्न यावत्तु अर्थ माड्कोळ्ळोदिल्ल ನನ್ನ ಮನಸ್ಸಿನ ಮಾತುಗಳನ್ನ ಯಾವತ್ತೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಹಸ್ವಿಲ್ಲ ನಿಂಗೋಸ್ಕರ ಅಲ್ಲ ಹೊಟ್ಟೆನಲ್ಲಿ ಬೆಳಿತಾ ಇದೆಯಲ್ಲ ಅದಕ್ಕೋಸ್ಕರ ತಿನ್ನು ನಾನು ನಿಮ್ಮ ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಅಂತ ನನಗೆ ತುಂಬಾ ಚಿಂತೆ ಆಗ್ತಿದೆ ಗೊತ್ತಿಲ್ಲ ಏನಾಗುತ್ತೋ ನನ್ನ ಮಗುಗೆ ತಂದೆಯ ಪ್ರೀತಿ ಸಿಗುತ್ತಾ ನೀನು ಯಾಕೆ ಚಿಂತೆ ಮಾಡ್ತೀಯಾ ಆಕಾಶ ಅವರು ಹೋಗಿದಾರಲ್ವಾ ನನಗಂತೂ ನಂಬಿಕೆ ಇದೆ ಅವರು ನಿನ್ನ ಗಂಡನ್ನ ಒಪ್ಪಿಸ್ತಾರೆ ಅಂತ ಆಕಾಶ ಅವರು ಇರಬೇಕಾದ್ರೆ ನೀನು ಯೋಚನೆ ಮಾಡೋ ಅವಶ್ಯಕತೆ ಏನಿದೆ ನೀನು ದೇವರಲ್ಲಿ ಕೇಳ್ಕೋಬೇಕಾಗಿರೋದಿಷ್ಟೇ ನಿನ್ನ ಮಗು ಆಕಾಶ ತರ ಬೆಳಿಲಿ ಅಂತ
ಯಾಕೆ ಅಂದ್ರೆ ಯಾವ ಮಗನೂ ತನ್ನಮ್ಮನ ಕಷ್ಟದಲ್ಲಿ ನೋಡಬಾರದು. ಅದಕ್ಕೆ ನೀವೇನ್ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಸುರಭಿ, ಇವಳು ಏನ್ ಹೇಳಕ್ ಬಯಸ್ತಿದ್ದಾಳೆ ಅಂತ ನಂಗೆ ಅರ್ಥ ಆಯ್ತು. ನಿನ್ನ ನಾಲ್ಗೆನ ಹಿಡಿತದಲ್ಲಿಟ್ಕೋ, ಅರ್ಥ ಆಯ್ತಾ? ಇಲ್ದೆ ಹೋದ್ರೆ ಅದನ್ನ ಬುಡದ ಸಮೇತ ಕಿತ್ತು ಬಿಸಾಕ್ತೀನಿ. ಅಣ್ಣ, ಅದಕ್ಕೆ ಯಾಕೆ ಬೈತಾ ಇದ್ದೀರಾ ನೀವು? ನನ್ ಮಗು ಆಕಾಶ್ ತರ ಬೆಳಿಲಿ ಅಂತ ಆಶೀರ್ವಾದ ಮಾಡಿದ್ರು ಅಷ್ಟೇ. ಏನ್ ತಪ್ಪು ಹೇಳಿದ್ರು ಇವರು? ನೀನ್ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ಬರೀ ನಿನ್ನ ಮತ್ತೆ ನಿನ್ ಮಗು ಬಗ್ಗೆ ಮಾತ್ರ ಯೋಚಿಸು, ಮತ್ತೆ ದೇವ್ರಲ್ಲಿ ಪ್ರಾರ್ಥಿಸು ಅದಕ್ಕೆ ಸರಿ ಮತ್ತು ತಪ್ಪಿನ ವ್ಯತ್ಯಾಸ ಗೊತ್ತಾಗ್ಲಿ ಅಂತ. ಆಕಾಶ್ ಅವ್ರ ತರ ಶಿಕ್ಷೆ ಕೊಡ್ತಾ ಇದ್ದೆ, ಮತ್ತೆ ನಾನೇ ಅವನ ಕಣ್ಣಲ್ಲಿ ಬದಲಾವಣೆ ಕಂಡೆ, ಪಶ್ಚಾತ್ತಾಪ ಕಂಡೆ, ನಿಜವಾದ ಪ್ರೀತಿನ ಕಂಡೆ. ಕೆಟ್ಟ ವ್ಯಕ್ತಿ ಮೇಲೆ ವಿಶ್ವಾಸ ಇಡ್ತಾ ಇದ್ದಾರೆ, ಮತ್ತೆ ಮುಕ್ತ ಅವಳು ಕೂಡ ಇವ್ರ ಮಾತನ್ನೇ ಕೇಳ್ತಿದ್ದಾಳೆ. ಈಗ ಯಾರಿಗೂ ಯಾವ್ದೇ ಸುಳ್ಳು ಹೇಳುವಂತ ಅಗತ್ಯ ಇಲ್ಲ. ಯಾರೇ ಸತ್ಯ ತಿಳ್ಕೋಬೇಕು ಅಂದ್ರೆ ಅವರು ಪೂರ್ತಿಯಾಗಿ ತಿಳ್ಕೊಳ್ಳಿ. ಈಗ ನನಗೆ ಆಕಾಶ್ ಜೊತೆ ಯಾವುದೇ ಸಂಬಂಧ ಇಲ್ಲ. ನೀನಿನ್ನು ನನ್ನ ಪ್ರೀತಿಸ್ತಾ ಇದೆಯಾ ಸಿಹಿ? ಅವರಿಬ್ರು ಈಗ ಆಕಾಶ್ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದಾರೆ, ಆದ್ರೆ ಒಂದ್ ಮಾತು ಮರ್ತೆ ಹೋದ್ರು ಸಿಹಿ ಮನಸ್ಸಲ್ಲಿ ಏನ್ ಅನ್ನಿಸ್ತಾ ಇರ್ಬೋದು ಅಂತ. ಎಷ್ಟು ಕಷ್ಟ ಆಗ್ತಿರ್ಬೋದು ಅವಳಿಗೆ. ಈ ಹಾಡನ್ನ ಡೆಡಿಕೇಟ್ ಮಾಡ್ತಿರೋದು ಒಬ್ಬ ಪ್ರೇಮಿ, ಅವನ ಹೆಸರು ಆಕಾಶ್ ಚಾಟರ್ಜಿ. ಹಾಯ್ ಸಿಹಿ, ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ. ನಾನು ಇಲ್ಲಿವರೆಗೂ ಮಾಡಿರೋ ಎಲ್ಲ ತಪ್ಪಿಗೆ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಬಯಸ್ತೀನಿ. ಸಿಹಿ, ನನಗೀಗಲೂ ಚೆನ್ನಾಗಿ ಗೊತ್ತು ನೀನನ್ನು ತುಂಬ ಪ್ರೀತಿಸ್ತೀಯ ಅಂತ. ಹಾಗೆ ನನಗಿದು ಕೂಡ ಗೊತ್ತು, ನನ್ನ ಹಠಾನೂ ಗೆಲ್ಲಲ್ಲ, ನಿನ್ನ ಹಠಾನೂ ಗೆಲ್ಲಲ್ಲ, ಕೊನೆ ಗೆಲ್ಲೋದು ನಮ್ಮ ಪ್ರೀತಿ ಮಾತ್ರ. ಯಾಕರ್ತಾನೆ ಮಾಡ್ಕೊಂತ ಇಲ್ಲ ಸಿಹಿ ಈಗ ಆಕಾಶ್ನ ತನ್ನ ಜೀವನದಲ್ಲಿ ಖಂಡಿತ ಬಯಸ್ತಾ ಇಲ್ಲ ಅಂತ? ಸಿಹಿ ಆಕಾಶ್ಗೆ ಇನ್ನೊಂದು ಅವಕಾಶನ ಖಂಡಿತ ಕೊಡಲ್ಲ.
ನೀನೇನಾದ್ರೂ ಎಡವಿದ್ದಿದ್ರೆ ಮಗು ಕತೆ ಏನು ಅತ್ತೆ ನನಗೆ ಆರೋಗ್ಯ ಸ್ವಲ್ಪ ಹಾಳಾಗಿದೆ ಅದಕ್ಕೆ ನಾನು ಜಲ್ದಿನಲ್ಲಿ ಆದ್ರೆ ಈಗ ನೀನೇ ಧೈರ್ಯ ಮಾಡಿದ್ಯಾ ಹಾ ಮಗುಗೆ ಜನ್ಮ ನೀಡ್ತೀನಿ ಅಂತ ನಿರ್ಧಾರ ಮಾಡಿದ್ಮೇಲೆ ನೀನು ಹುಷಾರಾಗಿರಬೇಕಲ್ವಾ ಮತ್ತೆ ಕೇಳು ನನ್ನ ಮಗ ಸಿಹಿನ ಕರ್ಕೊಂಡು ಬರಲಿಲ್ಲ ಅಂದ್ರೆ ಕೃಷ್ಣನು ಇಲ್ಲಿಗೆ ಬರೋದಿಲ್ಲ ಆಗ ಏನು ಮಾಡ್ತೀಯಾ ಎಲ್ಲ ನೀನೇ ಸಂಭಾಳಿಸಬೇಕಲ್ವಾ ಗಮನ ಅಂತೂ ಇರಲೇಬೇಕಾಗುತ್ತೆ ಹಾಗೆ ಹೇಳಬೇಡಿ ಅತ್ತೆ ನನಗೆ ನಂಬಿಕೆ ಇದೆ ಕೃಷ್ಣನನ್ನ ಕರ್ಕೊಂಡು ಹೋಗೋಕೆ ಬಂದೇ ಬರ್ತಾರೆ ಆಕಾಶ್ ಕರ್ಕೊಂಡು ಬರ್ತಾರೆ ಹಗಲು ರಾತ್ರಿ ಇದನ್ನೇ ಬೇಡ್ಕೋತಾ ಇದೀನಿ ಬರ್ತಾನೆ ನನ್ನ ಮಗ ಸಿಹಿನು ಕರ್ಕೊಂಡು ಬರ್ತಾನೆ ಕೃಷ್ಣನನ್ನು ಕರ್ಕೊಂಡು ಬರ್ತಾನೆ ಹಾ ಹೋಗು ನನ್ನ ಮಗನಿಗೆ ಸಿಹಿ ಪರಿವಾರನ ಒಪ್ಪಿಸೋದಕ್ಕೆ ಆಗೋದಿಲ್ಲ ಇಲ್ಲಿಂದ ಸುರಭಿನು ಹೋಗಲ್ಲ ಅಲ್ಲಿಂದ ಸಿಹಿನು ಬರೋದಿಲ್ಲ ನಿನ್ನಪ್ಪ ನನಗೆ ಪಾಠ ಕಲಿಸೋಕೆ ಹೊರಟಿದ್ದ ಈಗ ಕಣ್ ಕಣ್ ಬಿಟ್ಕೊಂಡು ತನ್ನದೇ ಕುಂಡಲಿಲಿ ಗ್ರಹ ತಾರೆಗಳ ಸ್ಥಿತಿನ ನೋಡ್ತಿರ್ತಾನೆ ನೀನು ನನಗೆ ಕಟ್ಟಿದ ಮಂಗಳಸೂತ್ರ ಇದೆ ಆದ್ರೆ ಸ್ವತಃ ನನ್ನಿಂದ ನಾನೇ ಈ ಕಪಟ ಸಂಬಂಧದಿಂದ ಬಿಡುಗಡೆ ಮಾಡ್ಕೊಂಡೆ ನೀನು ಈಗಲೂ ನನ್ನ ತುಂಬಾ ಪ್ರೀತಿಸ್ತಿದ್ಯಾ ಆದಷ್ಟು ಬೇಗ ಈ ಮಂಗಳಸೂತ್ರ ನಿನ್ನ ಕೊರಳಲ್ಲಿರುತ್ತೆ ಯಾವುದೇ ಕಾರಣ ಕೊಟ್ಟು ಈ ಮಂಗಳಸೂತ್ರನ ಮತ್ತೆ ಕಿತ್ತು ಹಾಕೋಕಾಗಲ್ಲ ಯಾಕಂದ್ರೆ ಇದು ನಮ್ಮಿಬ್ಬರ ಪ್ರೀತಿ ಗುರುತಾಗಿ ಸದಾ ನಿನ್ನ ಹತ್ರನೇ ಇರುತ್ತೆ ಶಾಶ್ವತವಾಗಿ ನಿನ್ನ ಹತ್ರನೇ ಇರುತ್ತೆ ಸಿಹಿ